ಡಿಸೆಂಬರ್ 8 ನಂತರ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆ ಆಗಲಿಕ್ಕಿದೆ. ವೀರೇಂದ್ರ ಅವರೇ, ರಾಜ್ಯ ಬಿಜೆಪಿಯಲ್ಲಿ ಆಗಲಿಕ್ಕಿರುವ ಮಹತ್ವದ ಬದಲಾವಣೆಗಳೇನು? ನೋಡಿ, ಎರಡು ಹೇಳ್ತೇನೆ. ಒಂದು ಸಂಘಟನಾತ್ಮಕ ಬದಲಾವಣೆ, ಇನ್ನೊಂದು ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ. ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ ಅಂದರೆ, ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಆದರೆ ಯಾರ್ಯಾರಿಗೆ ಸೀಟ್ ಸಿಗ್ಬೋದು? ಸೊ ಯಾರ್ಯಾರೆಲ್ಲ ರೇಸಲ್ಲಿದ್ದಾರೆ ಅಂತ ನೋಡೋದಾದರೆ, ಸಿ ಒಂದಷ್ಟು ಫ್ರೆಶ್ ಫೇಸಸ್ ಕೂಡ ಇದೆ, ಇನ್ನೊಂದಷ್ಟು ಸೀನಿಯರ್ಸ್ ಕೂಡ ಇದ್ದಾರೆ. ನಾಲಿಸ್ ಮಾಡ್ಕೋಬೋದು. ನಮಸ್ತೆ ವೀಕ್ಷಕರೇ, ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್. ನೀವಿನ್ನೂ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ. ರಾಜಕೀಯದ ಆಳದಲ್ಲಿ ಹುದುಗಿರುವ ಒಳಸುಳಿಗಳು, ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು, ಇದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್. ನಮ್ಮೊಂದಿಗಿಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದ ಅವರಿದ್ದಾರೆ. ಅವರೊಂದಿಗೆ ಚರ್ಚೆ ನಡೆಸ್ತೇನೆ. ವೀರೇಂದ್ರ ಉಪ್ಪುಂದ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ 8 ನಂತರ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆ ಆಗಲಿಕ್ಕಿದೆ. ವೀರೇಂದ್ರ ಅವರೇ, ರಾಜ್ಯ ಬಿಜೆಪಿಯಲ್ಲಿ ಆಗಲಿಕ್ಕಿರುವ ಮಹತ್ವದ ಬದಲಾವಣೆಗಳೇನು? ಜಗದೀಶ್, ಡಿಸೆಂಬರ್ 8 ಗುಜರಾತ್ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ. ಸೊ ಇಲ್ಲಿಯವರೆಗೂ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, JP ನಡ್ಡಾ ಅವರು ಸೇರಿದಂತೆ ಎಲ್ಲ ರಾಷ್ಟ್ರೀಯ ಬಿಜೆಪಿಯ ನಾಯಕರು ಗುಜರಾತ್ ಹಾಗೂ ಹಿಮಾಚಲ ಪ್ರದೇಶದ ಕಡೆಗೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಿದರು. ಬಿಕಾಸ್ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅಸೆಂಬ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತ. ಡಿಸೆಂಬರ್ 8 ರಿಸಲ್ಟ್ ಬಂದ ನಂತರ ಅವರು ಸಂಪೂರ್ಣ ಗಮನವನ್ನು ರಾಜ್ಯ, ಕರ್ನಾಟಕ ರಾಜ್ಯದ ಕಡೆಗೆ ಅವರು ಕೊಡೋರಿದ್ದಾರೆ. ಸೊ ಅವರು ಒನ್ಸ್ ಈ ಕಡೆ ಗಮನ ಕೊಟ್ಟರು ಅಂದರೆ, ಖಂಡಿತವಾಗಿಯೂ ಭಾಳ ದೊಡ್ಡ ಮಟ್ಟದ ಬದಲಾವಣೆಗಳಿಗೆ ರಾಜ್ಯ BJP ಸಾಕ್ಷಿ ಆಗುವಂಥದ್ದಿದೆ. ಈಗಾಗಲೇ ಸಾಕಷ್ಟು ಮಾಹಿತಿಗಳು ಇನ್ನರ್ ಸೋರ್ಸಸ್ಸಿಂದ, BJPಯ ಇನ್ನರ್ ಸೋರ್ಸಸ್ಸಿಂದ ಸಿಗ್ತಾ ಇದೆ. ಅದರ ಪ್ರಕಾರ ಸಾಕಷ್ಟು ಬದಲಾವಣೆಗಳಿದೆ. ಅದು ಸಂಘಟನಾತ್ಮಕ ಬದಲಾವಣೆ ಒಂದು ಕಡೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ. ನೋಡಿ, ಎರಡು ಹೇಳ್ತೇನೆ. ಒಂದು ಸಂಘಟನಾತ್ಮಕ ಬದಲಾವಣೆ, ಇನ್ನೊಂದು ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ. ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ ಅಂದರೆ, ಭಾಳ ದಿನಗಳಿಂದ ಕಾಯ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. ನಾವು ಮಂತ್ರಿ ಆಗಬೇಕು ಅಂಥೇಳಿ ಭಾಳ ಲಾಬಿ ಮಾಡ್ತಾಯಿದ್ರು. ಬಟ್ ಈಗ ಯಾಕೆ ಕಡಿಮೆ ಆಗಿತ್ತು ಅಂದರೆ, ಎಲ್ಲ ಎಲೆಕ್ಷನ್ ಕಡೆ ಮುಖ ಮಾಡಿದ್ದಾರೆ. ಇನ್ನೊಂದು 4-5 ಚುನಾವಣೆ ಬರೋದಿದೆ. ಎಲ್ಲರ ಗಮನ ಈಗ ಚುನಾವಣೆ ಕಡೆ ಕೇಂದ್ರೀಕೃತ ಆಗಿದೆ. ಹೀಗಾಗಿ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಕೂತ್ರೆ ಆಗಲ್ಲ ಅಂಥೇಳಿ ಕೆಲವರು ತಮ್ಮ ಕ್ಷೇತ್ರದ ಕಡೆ ಗಮನ ಕೊಟ್ಟಿದ್ದಾರೆ. ಹಾಗಂತೇಳಿ ಮಂತ್ರಿ ಪಟ್ಟ ಸಿಗುತ್ತೆ ಅಂದರೆ, ನಾಳೆ ಸಚಿವ ಸಂಪುಟ ವಿಸ್ತರಣೆಯೋ ಸಚಿವ ಸಂಪುಟ ಪುನರ್ರಚನೆಯೋ ಆಗುತ್ತೆ ಅಂದರೆ ಯಾರೂ ಸುಮ್ಮನೆ ಕೂರಲ್ಲ. ಪ್ರತಿಯೊಬ್ಬರು ತಮ್ಮ ಪ್ರಯತ್ನ ಮಾಡ್ತಾರೆ. ಸಚಿವರು ಅದರಲ್ಲೂ ಕೂಡ ಎಲೆಕ್ಷನ್ ಟೈಮಲ್ಲಿ ಸಚಿವರಾದರೆ ಅವರಿಗೆ ಜಿಲ್ಲೆಯ ಮೇಲೆ ಹಿಡ್ತಾ ಇರುತ್ತೆ, ತಮ್ಮ ಕ್ಷೇತ್ರದ ಮೇಲೆ ಹಿಡ್ತಾ ಇರುತ್ತೆ, ಒಂದಷ್ಟು ಚುನಾವಣೆಗೆ ಸಂಬಂಧಪಟ್ಟಂತಹ ಅಡ್ವಾಂಟೇಜಸ್, ಅನುಕೂಲಗಳು ಅವ್ರಿಗೆ ಸಿಗುತ್ತೆ. ಆ ಕಾರಣಕ್ಕಾಗಿ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಂಥ ಪ್ರಯತ್ನ ಇನ್ನೂ ಕೆಲವರು ಈಗಲೂ ಅದನ್ನು ಮುಂದುವರಿಸಿದ್ದಾರೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಗುಜರಾತ್ ಹಾಗೂ ಹಿಮಾಚಲ ಪ್ರದೇಶದ ಚುನಾವಣೆಗೆ ಹೋಗೋದಕ್ಕೂ ಮೊದಲೇ ಅಮಿತ್ ಶಾ ಅವರು, JP ನಡ್ಡಾ ಅವರು ಈಗಾಗಲೇ ಕರ್ನಾಟಕದಲ್ಲಿ ಸಚಿವರ ಮೌಲ್ಯಮಾಪನವನ್ನು ಮಾಡಿಸ್ತಾ ಇದ್ದಾರೆ. ಸಚಿವರ ಮೌಲ್ಯಮಾಪನ ಆಗ್ತಾ ಇದೆ. ಯಾಕೆ ಅಂದರೆ, ನೋಡಿ, ಒಂದು 6 ಸ್ಥಾನ ಖಾಲಿ ಇದೆ ಈಗಾಗಲೇ. ಒಟ್ಟು 34 ಸಚಿವ ಸ್ಥಾನಗಳ ಪೈಕಿ 6 ಸ್ಥಾನ ಖಾಲಿ ಇದೆ. ಈ 6 ಸ್ಥಾನಗಳನ್ನ ಫುಲ್ ಮಾಡೋದು ಒಂದು ಕಡೆ, ಅದು ವಿಸ್ತರಣೆ ಅಂತ ಆಗುತ್ತೆ. ಇನ್ನೊಂದು ಆಪ್ಷನ್ ಇರೋದೇನೆಂದರೆ, ಈ ಮೌಲ್ಯಮಾಪನದ ಮೂಲಕ ಯಾರ್ಯಾರು ಬಹಳ ಕಳಪೆ ಸಾಧನೆ ಅನ್ನುವಂಥದ್ದಿದೆ, ವೆರಿ ಪೂರ್ ಪರ್ಫಾರ್ಮೆನ್ಸ್ ಅನ್ನುವಂಥ ಸಚಿವರಿದ್ದಾರೆ, ಅವ್ರನ್ನ ಕೈಬಿಟ್ಟು, ಅವ್ನು 4-6 ಜನರನ್ನ ಕೈಬಿಟ್ಟು ಸುಮಾರು 10 ಅಥವಾ 12 ಸ್ಥಾನಗಳು ಖಾಲಿ ಆದರೆ, ಟೋಟಲ್ 6+6 ಅಥವಾ 6+4 ಈ ಥರ ಖಾಲಿ ಆದರೆ, ಆಗ ಒಂದು 10 ಹೊಸ ಮುಖಗಳಿಗೆ ಅವಕಾಶ ಕೊಟ್ಟು ಚುನಾವಣೆಗೆ ಹೋಗೋದು ಅವರ ಸ್ಟ್ರಾಟಜಿ. ಆಗ ಒಂದು ಸಮುದಾಯವಾರು, ಇನ್ನೊಂದು ಕಡೆ ಫ್ರೆಶ್ ಫೇಸಸ್, ಒಂದು ಮೆಸೇಜ್ ಸ್ಟೇಟಿಗೆ ಕೊಟ್ಕೊಂಡು ಹೋಗೋದು ಅಂತ. ಯಾಕಂದರೆ ನೋಡಿ, ಇನ್ನೊಂದು 4-5 ಈಗ ಸಚಿವರಾಗಿ ಏನೋ ಸಾಧನೆ ಮಾಡಿಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಜನರಿಗೆ, ಹೊಸದಾಗಿ ಬಂದವರಿಗೆ ಇಲಾಖೆ ಅರ್ಥ ಮಾಡ್ಕೊಳ್ಳಿಕ್ಕೆ 6 ಬೇಕಾಗುತ್ತೆ.
ಹೀಗಿರುವಾಗ ಇನ್ನು 3-4 ತಿಂಗಳಲ್ಲಿ ಅವರೇನೋ ಕಡ್ದು ಕಟ್ಟೆ ಹಾಕ್ತಾರೆ ಅಂತ ಅಲ್ಲ. ಆದರೆ ಇದೊಂದು ಎಲೆಕ್ಷನ್ ಸ್ಟ್ರಾಟಜಿ. 2013 ಚುನಾವಣೆಗೂ ಮೊದಲು ಕೂಡ ಇದೇ ರೀತಿಯ ಬದಲಾವಣೆಗಳನ್ನ ಮಾಡಿದರು, ಈಗಲೂ ಅದನ್ನೇ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಬೇಕಾದಂಥ ವೇದಿಕೆಯನ್ನು ಹಿಮಾಚಲ ಪ್ರದೇಶ ಹಾಗೂ ಗುಜರಾತ್ ಚುನಾವಣೆಗೂ ಮೊದಲೇ ಇಲ್ಲಿ ಈಗಾಗಲೇ ಅವರು ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಹೋಗಿದ್ದಾರೆ. ಮೌಲ್ಯಮಾಪನ ಈಗಾಗಲೇ ನಡೆದಿದೆ, ರಿಪೋರ್ಟ್ ಹೈಕಮಾಂಡಿಗೆ ಹೋಗಿ ತಲುಪಿದೆ. 8 ನಂತರ ಬಂದು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಯಾರನ್ನ ಕೈ ಬಿಡಬೇಕು, ಯಾರನ್ನ ಸೇರಿಸ್ಕೋಬೇಕು. ಆ ಪ್ರಕ್ರಿಯೆ 8 ನಂತರ ಆರಂಭ ಆಗುತ್ತೆ. ಜಗದೀಶ್, ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಆದರೆ ಯಾರ್ಯಾರಿಗೆ ಸೀಟ್ ಸಿಗ್ಬೋದು? ಜಗದೀಶ್ ನೋಡಿ, ನಾನು ಹೇಳಿದೆ 2 ಆಪ್ಷನ್ ಇದೆ. ಒಂದು, ಸಚಿವ ಸಂಪುಟ ವಿಸ್ತರಣೆ ಆದರೂ ಆಗ್ಬೋದು, ಅಥವಾ ಸಚಿವ ಸಂಪುಟ ಪುನರ್ರಚನೆ ಆದರೂ ಕೂಡ ಆಗ್ಬೋದು. ಇರುವ ಆ ಸ್ಥಾನಗಳನ್ನ ತುಂಬಿದ್ರೆ ಅದು ವಿಸ್ತರಣೆ ಅಂತ ಆಗುತ್ತೆ. ಅಥವಾ ಈಗಾಗಲೇ ಏನು ಮೌಲ್ಯಮಾಪನ ಮಾಡಿಸಿದ್ದಾರೆ ಅದ್ರ ಪ್ರಕಾರ ಕೆಲವ್ರನ್ನ ಕೈ ಬಿಟ್ಟು ಇನ್ನು ಕೆಲವರಿಗೆ ಹೆಚ್ಚಿನ ಅವಕಾಶವನ್ನು ಕೊಡುವ ದೃಷ್ಟಿಯಿಂದ ಒಂದು 10-12 ಸ್ಥಾನಗಳನ್ನ ಭರ್ತಿ ಮಾಡೋದು ಅನ್ನುವಂಥ ತೀರ್ಮಾನವಂತ ಮಾಡಿದ್ರೆ ಆದರೆ ಆಗ ಸಚಿವ ಸಂಪುಟ ಪುನರ್ರಚನೆ ಅಂತ ಆಗುತ್ತೆ. ನೋಡಿ, ಈ ಹಿಂದೆ ನಾನು ಹೇಳಿದೆ 2013 ಚುನಾವಣೆಗೂ ಮೊದಲು ಇದೇ ರೀತಿಯ ಒಂದು ಪ್ರಯೋಗವನ್ನು ಮಾಡಿದರು. ಅದೇನು ಅಷ್ಟು ಫಲ ಕೊಡಲಿಲ್ಲ 2013, ಬಿಕಾಸ್ ಅದಕ್ಕೆ ಬೇರೆ ಬೇರೆ ರೀಸನ್ ಇತ್ತು ಬಿಡಿ. ಆಗ BJP ಒಡೆದು BJP KJP ಅಂತ ಆಗಿತ್ತು, PSR ಕೂಡ ಆಗಿತ್ತು, ಶ್ರೀರಾಮುಲು BSR ಅಂತ ಮಾಡಿದರು, ಯಡಿಯೂರಪ್ಪನವರು KJP ಅಂತ ಮಾಡಿದರು. ಸೊ BJPಯ ವೋಟ್ ಬ್ಯಾಂಕ್ ಒಡೆದು ಛಿದ್ರ ಆಗಿತ್ತು, ಆ ಕಾರಣಕ್ಕಾಗಿ ಆಗ ಫಲ ಕೊಡಲಿಲ್ಲ. ಆದರೆ ಆಗಲೂ ಕೂಡ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಆಗ ಕೊನೆ ಹಂತದಲ್ಲಿ 2 DCM ಸ್ಥಾನಗಳನ್ನ ಸೃಷ್ಟಿ ಮಾಡಿದರು. ಆಗ 2 ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಸೃಷ್ಟಿ ಮಾಡುವ ಮೂಲಕ ಹಿರಿಯರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಒಂದು ಈಶ್ವರಪ್ಪನವ್ರನ್ನ ಮಾಡಿದರು, ಇನ್ನೊಂದು ಆರ್ ಅಶೋಕ್ ಅವ್ರನ್ನ ಮಾಡಿದರು ಆಗ ಉಪಮುಖ್ಯಮಂತ್ರಿಯಾಗಿ ಕೊನೆ ಹಂತದಲ್ಲಿ. ಅಂದರೆ ಇಂತಿಂಥ ಸಮುದಾಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ ಅನ್ನೋ ಮೆಸೇಜನ್ನು ಪಾಸ್ ಮಾಡೋ ಉದ್ದೇಶ. ಈಶ್ವರಪ್ಪನವ್ರಿಗೆ ಕೊಟ್ಟು ಕುರುಬ ಸಮುದಾಯಕ್ಕೆ ನಾವು ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೀವಿ ಅಂತ, ಆರ್ ಅಶೋಕ್ ಅವ್ರಿಗೆ ಕೊಡೋ ಮೂಲಕ ಆಗ ಒಕ್ಕಲಿಗ ಸಮುದಾಯಕ್ಕೆ ಒಂದು DCM ಸ್ಥಾನ ಕೊಟ್ವಿ, ಈ ರೀತಿಯ ಮೆಸೇಜನ್ನು ಪಾಸ್ ಮಾಡಿದರು. ಈಗಲೂ ಸಹ ಸಮುದಾಯವಾರು ಒಂದು ಮೆಸೇಜನ್ನು ಕೊಡಬೇಕು ಅನ್ನುವಂಥ ಸ್ಟ್ರಾಟಜಿ ಖಂಡಿತವಾಗಿಯೂ ಇದೆ. ಈಗ ವಾಲ್ಮೀಕಿ ಸಮುದಾಯಕ್ಕೆ ಒಂದು ಮೆಸೇಜನ್ನು ಕೊಡಬೇಕು ಅನ್ನುವಂಥದ್ದು, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದು, ಪಂಚಮಸಾಲಿ ಸಮುದಾಯಕ್ಕೆ. ಯಾಕಂದರೆ ಎಲ್ಲರೂ ಕೂಡ ತಮ್ಮ ಹೋರಾಟ ಅಂತ ಎದ್ದು ನಿಂತುಬಿಟ್ಟಿದ್ದಾರೆ, ಈಗ ಮೀಸಲಾತಿ ಹೋರಾಟ ನಡೀತಾ ಇದೆ. ಸೊ ಹೀಗಾಗಿ ಆ ಸಮುದಾಯಗಳನ್ನ ಹೇಗಾದರೂ ಈಗ ಸಮಾಧಾನ ಮಾಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಇವತ್ತು BJP ಇದೆ. ಈ ಕಾರಣಕ್ಕಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿಸಬಹುದು, ಅದರ ಜೊತೆಗೆ ಸಮುದಾಯವಾರು ಮಂತ್ರಿ ಸ್ಥಾನವನ್ನು ನೀಡುವ ಮೂಲಕ ಕೂಡ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ಬೋದು. ಸೊ ಯಾರ್ಯಾರೆಲ್ಲ ರೇಸಲ್ಲಿದ್ದಾರೆ ಅಂತ ನೋಡೋದಾದರೆ, ಸಿ, ಒಂದಷ್ಟು ಫ್ರೆಶ್ ಫೇಸಸ್ ಕೂಡ ಇದೆ, ಇನ್ನೊಂದಷ್ಟು ಸೀನಿಯರ್ಸ್ ಕೂಡ ಇದ್ದಾರೆ. ನಾನು ಲಿಸ್ಟ್ ಮಾಡ್ಕೊಬರ್ತೀನಿ. ಇವೆಲ್ಲ ಏನು ಹೊಸ ಹೆಸರು ಅಂತಲ್ಲ, ಹಿಂದೆ ನಾವೆಲ್ಲ ಚರ್ಚೆ ಮಾಡಿರುವಂಥ ಹೆಸರುಗಳೇ. ಯಾಕಂದರೆ ಕಳೆದ 6 ನಿರೀಕ್ಷೆ ಇತ್ತು. ಸಿ ಬಸನಗೌಡ, ಪಾಟೀಲ್, ಯತ್ನಾಳ್ ಆಗಿರ್ಬೋದು, ಈಶ್ವರಪ್ಪನವರು, ಅವರಂತೂ ಒಂದು ಹೆಜ್ಜೆ ಮುಂದೋಗಿ ನಾನು ಮದುವೆ ಗಂಡು ರೆಡಿ, ಮದುವೆ ಮಾಡಬೇಕಷ್ಟೇ ಅವರು ಅಂತ ಹೇಳಿದರು. ಅವರು ಇದೇ ಮಾತನ್ನು ಹೇಳಿದರು, ಏ ಮದುವೆ ಗಂಡು ರೆಡಿ ಇದ್ದೀನಪ್ಪ, ಮದುವೆ ಮಾಡೋರು ಇನ್ನೂ ಬಂದಿಲ್ಲ ಅಂತಿದ್ರು. ಆಯಿತಾ? ಸೊ ಅಷ್ಟರ ಮಟ್ಟಿಗೆ ಅವರು ತುದಿಗಾಲಲ್ಲಿ ಇದ್ದಾರೆ. CP ಯೋಗೇಶ್ವರ್ ನೋಡಿ, ಹಳೆ ಮೈಸೂರು ಭಾಗದಲ್ಲಿ BJP ತನ್ನ ಬಲವನ್ನು ವೃದ್ಧಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿದೆ. ಹೀಗಿರುವಾಗ CP ಯೋಗೇಶ್ವರ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡುವ ಮೂಲಕ ರಾಮನಗರ, ಚನ್ನಪಟ್ಟಣ, ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲಿ ಒಂದಷ್ಟು ಶಕ್ತಿಯನ್ನು ತುಂಬಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅವರ ಹೆಸರು ಕೂಡ ಚರ್ಚೆಯಲ್ಲಿ ಇರುವಂಥದ್ದು. ಹಾಗೆ ಒಂದಷ್ಟು ಫ್ರೆಶ್ ಫೇಸಸ್ಗೆ, ಫಾರ್ ಎಕ್ಸಾಂಪಲ್ ರಾಜೀವ್ ಕುಡಚಿ ಅಂತಹ ಯಂಗ್ ಫೇಸ್ಗಳಿಗೆ ಅವಕಾಶವನ್ನು ಮಾಡಿಕೊಡೋ ಮೂಲಕ ಒಂದು ಸಮುದಾಯವಾರು ಮೆಸೇಜ್, ಇನ್ನೊಂದು ಜೊತೆಗೆ ನೀವು ರೀಜನ್ ವೈಸ್ ನೋಡಿದ್ರೂ ಕೂಡ ಅವಕಾಶ ಕೊಟ್ಟಾಗಬೇಕು. ಹಾಗೆ ಒಂದು ಹೊಸ ಮುಖಕ್ಕೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಅವಕಾಶ ಕೊಟ್ಟಾಗಬೇಕು ಅನ್ನೋ ಕಾರಣಕ್ಕಾಗಿ ರಾಜೀವ್ ಕುಡಚಿ ಅವ್ರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇನ್ನು ಕರಾವಳಿ ಭಾಗದಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಸಿ, ಅಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ ಒಂದು ಅವಕಾಶ ಕೊಡ್ಬೋದು ಅನ್ನುವಂಥ ಮಾತಿದೆ. ಯಾಕಂದರೆ ಭಾಳಷ್ಟು ಬಾರಿ ಹಿಂದೆಯೇ ಅವರು ಸಚಿವರಾಗಬೇಕಿತ್ತು, ಹಲವು ಬಾರಿ ಅವರು ಅವಕಾಶ ವಂಚಿತರಾದರು. ಹಾಲಾಡಿ ಶ್ರೀನಿವಾಸ ಶೆಟ್ಟರು ಅವ್ರನ್ನ ಕುಂದಾಪುರದ ವಾಜಪೇಯಿ ಅಂತಲೇ ಕರೀತಾರೆ.
ಸೊ ಶುದ್ಧ ಚಾರಿತ್ರ್ಯ, ಕ್ಲೀನ್ ಹ್ಯಾಂಡ್, ಹಾಗೆ ಒಂಟ ಸಮುದಾಯದವರೆಲ್ಲರೂ ಕೂಡ ಅವ್ರನ್ನ ಭಾಳ ಇಷ್ಟಪಡ್ತಾರೆ. ಕೇವಲ ಒಂದು ಸಮುದಾಯ ಅಂತ ಅಲ್ಲ, ಅಲ್ಲಿ ಜಾತಿಯನ್ನು ಮೀರಿ ಅಲ್ಲಿ ಆರ್.ಆರ್.ಡಿ. ಶ್ರೀನಿವಾಸ ಶೆಟ್ಟರನ್ನ ಇಷ್ಟಪಡ್ತಾರಲ್ಲಿ. ನಿಮ್ಗೆ ನೆನಪಿರ್ಬೋದು 2013 ಅವರು ಇಂಡಿಪೆಂಡೆಂಟ್ ನಿಂತು ಭಾಳ ದೊಡ್ಡ ಲೀಡಲ್ ಗೆದ್ದಿದ್ದರು. ಅವರಿಗೆ ಸ್ವಂತ ಸಾಮರ್ಥ್ಯ ಇದೆ, ಈ ಹಿಂದೆಯೇ ಅವಕಾಶ ಸಿಗಬೇಕಿತ್ತು ಅವರಿಗೆ. ಆಗ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಮಾಡಿದ್ರು, ಹೀಗಾಗಿ ಅವರು ಅವಕಾಶ ವಂಚಿತರಾದರು. ಅದೇ ಕಾರಣಕ್ಕಾಗಿ ಅವರು ಸ್ವಾಭಿಮಾನವನ್ನು ಮುಂದಿಟ್ಟು ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿ ಗೆದ್ದಿದ್ದರು. ಈಗ ಏನಾದರೂ ಅವಕಾಶ ಕೊಡೋದಾದರೆ ಈಗ ಅವಕಾಶ ಕೊಡಬೇಕು ಅವರಿಗೆ ಕರಾವಳಿ ಭಾಗದಿಂದ. ಸೊ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಅನ್ನುವಂಥದ್ದು. ಇನ್ನು ರಮೇಶ್ ಜಾರಕಿಹೊಳಿ ಮೊನ್ನೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಎಲ್ಲ ನೋಡಿದ್ರೆ ಅವರು ಒಂದು ರೀತಿ ಬ್ಲ್ಯಾಕ್ಮೇಲ್ ತಂತ್ರಕ್ಕೂ ಇಳಿದಾಗ ಕಾಣಿಸ್ತಾ ಇದೆ. ಕುಮಾರಸ್ವಾಮಿ ಅವರು ನನಗೆ ಫೋನ್ ಮಾಡಿ ಮಾತಾಡಿದ್ದಾರೆ, ಕುಮಾರಸ್ವಾಮಿ ಜೊತೆ ನಾನು ಟಚ್ಚಲ್ಲಿ ಇದ್ದೀನಿ, ಹೌದು ಮಾತಾಡ್ತಾ ಇದ್ದೀನಿ, ಈ ಸ್ಟೇಟ್ಮೆಂಟ್ಗಳೆಲ್ಲ ಇದೆಯಲ್ಲ. ಸೊ ಒಂದು ವೇಳೆ ನಾನು ಮಾಡದೆ ಹೋದರೆ ನನ್ನ ದಾರಿ ನಾನು ನೋಡ್ಕೋತೀನಿ ಅನ್ನೋ ಮೆಸೇಜ್ ಕೊಟ್ಟ ಹಾಗೆ ಅದು. ಆಮೇಲೆ ಮತ್ತವ್ರು ಹೇಳಿದ್ರು ನಾನು ಬಿ ಜೆ ಪಿಯಲ್ಲೇ ಇರ್ತೀನಿ ಅಂತ ಕೂಡ ಹೇಳಿದ್ರು. ಅಂದರೆ ಇವೆಲ್ಲ ನಡೀತಾ ಇದೆ. ಸೊ ಯಾವಾಗ ಇವ್ರಿಗೆ ಗೊತ್ತಾಗುತ್ತೆ ಈಗ ಏನೋ ಒಂದು ಆಗುತ್ತೆ ಅಂತ, ಆಗಲೇ ಇವೆಲ್ಲ ನಡೆಯೋದು. ಸೊ ಈ ಹೆಸರುಗಳೆಲ್ಲ ಮುಂಚೂಣಿಯಲ್ಲಿದೆ, ಇದಿಷ್ಟೇ ಅಲ್ಲ, ಇನ್ನೂ ಭಾಳ ಹೆಸರುಗಳಿವೆ ನೋಡಿ. ಈ ಪೈಕಿ ಇವರು ತಮ್ಮ ಚುನಾವಣೆಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಲೆಕ್ಕಾಚಾರ ಹಾಕಿಯೇ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಕೈ ಹಾಕೋದು. ಅಮಿತ್ ಶಾ ಹಾಗೂ ನರೇಂದ್ರ ಮೋದಿಯವರು ಯಾವ ರೀತಿಯ ಲೆಕ್ಕಾಚಾರ ಹಾಕ್ತಾರೆ ಅಂತಲೇ ಯಾರೂ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಜನ ಅವರ ಅಕ್ಕಪಕ್ಕ ಇರೋರಿಗೆ ಗೊತ್ತಿರಲ್ಲ, ಅವ್ರು ಇಂಪ್ಲಿಮೆಂಟ್ ಮಾಡೋದೇ ಆ ರೀತಿ. ಸೊ ಹೀಗಾಗಿ ಎಂಟರ ನಂತರ, ಡಿಸೆಂಬರ್ 8 ನಂತರ ಮಹತ್ವದ ಬದಲಾವಣೆಗಳ ಪೈಕಿ ಇದೂ ಕೂಡ, ಈ ಸಚಿವ ಸಂಪುಟ ಪುನರ್ರಚನೆ ಹಾಗೂ ಹೊಸ ಮುಖಗಳಿಗೆ ಅವಕಾಶ ಕೊಡೋದು, ಸಮುದಾಯವಾರು ಅವಕಾಶವನ್ನು ಮಾಡಿಕೊಡೋದು, ಆ ಸ್ಟ್ರಾಟಜಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಜಗದೀಶ್, ನರೇಂದ್ರ ಮೋದಿಜಿ ಹಾಗೂ ಅಮಿತ್ ಶಾ ಅವರು ರಾಜ್ಯಕ್ಕೆ ಕಾಲಿಟ್ಟ ನಂತರ ಮಹತ್ವದ ಬದಲಾವಣೆಗಳಾಗಿದೆ. ನಮ್ಮ ಸಚಿವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ, ಅಂದರೆ ಏನಾದರೂ ಹೆಲ್ಪ್ ಆಗ್ಬೋದಾ ಅಂತೇಳಿ. ಇದರ ಬಗ್ಗೆ 8 ನಂತರ, ಅಂದರೆ 8 ನಂತರದ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ನಡೆಸುವ ವೀರೇಂದ್ರ ಅವರೇ, ನಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್. ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.